ಜ್ಯೋತಿಷ್ಯ ಅಂದರೆ ಏನು, ಅದೊಂದು ಸೈನ್ಸ್, ಆ ಗ್ರಹಗಳಂದರೆ ಏನು, ಅದು ಯಾವ ಥರ ಕೆಲಸ ಮಾಡ್ತವೆ, ನಮ್ಮ ಜೀವನದ ಮೇಲೆ ಅದು ಯಾವ ಥರ ಪರಿಣಾಮಗಳನ್ನು ಬೀರ್ತವೆ, ಅದಕ್ಕೆ ರೆಮಿಡೀಸ್ ಏನು, ಪ್ರೊಫೆಷನ್, ಕೆರಿಯರ್, ಸಾಕಷ್ಟು ವಿಷಯಗಳನ್ನು ಇದರಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ವಿ. ಸಾಮಾನ್ಯವಾಗಿ ಜ್ಯೋತಿಷರು ಅಂತಂದರೆ ಜೋಳಿಗೆಲ್ಲ ಹಾಕ್ಕೊಂಡೆಲ್ಲ ಇರ್ತಾರೆ, ಇದನ್ನು ಮುರಿದು ನೀವು ಹೊರಗೆ ಬಂದಿದ್ದೀರಿ, ಈ ಮೈಂಡ್ ಸೆಟ್ ಹೇಗೆ ಅಂತ? ಹಾಗೇನಿಲ್ಲ, ಆ್ಯಕ್ಚುಲಿ ನನ್ನ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿದ್ರೆ ಇದು ಸೈನ್ಸ್ ಆಫ್ ಲೈಫ್. ಅದನ್ನು ಹೇಳುವಾಗ ತಮಾಷೆ ಮಾಡ್ಲಿಕ್ಕೆ ಬೇಕಾಗಿ ಅದು ಗ್ರಹಗಳು, ರಾಹುಕೇತು ಗ್ರಹಗಳು ಎಲ್ಲಿಂಟು ತೋರಿಸಿ ಅಂತ ಹೇಳಿ ವಾಡಿಕೆ ತಮಾಷೆ ರೀತಿಯಲ್ಲಿ ತಗೊಳ್ತಾರೆ. ಆ್ಯಕ್ಚುಲಿ ಋಷಿಮುನಿಗಳು ಯಾವತ್ತೂ ಅದನ್ನು ಗ್ರಹಗಳಂತ ಹೇಳಿಲ್ಲ, ಅದು ಛಾಯಾಗ್ರಹಗಳಂತಲೇ ಅಥವಾ ಶ್ಯಾಡೋ ಪ್ಲಾನೆಟ್ಗಳು. ಅದೇ ಈಗ ಜ್ಯೋತಿಷ್ಯ ಅಂದರೆ ಏನಾಯ್ತು ಅಂತ ಹೇಳಿದ್ರೆ, ಸೋತವ್ರು ಮಾತ್ರ ಹೋಗುದು, ಏನಪ್ಪ ಒಬ್ಬ ಜ್ಯೋತಿಷ್ಯ ಅಥವಾ ಜ್ಯೋತಿಷ್ಯ ಹತ್ರ ಯಾರು ಬರ್ತಾನೆ ಅಂತೇಳಿ ಅವ್ನಿಗೆ ಏನೋ ಪ್ರಾಬ್ಲಮ್ ಉಂಟದೆ 100% ಅಂತ ಆಯ್ತು. ಎರಡೂ ಬೇಕು, ಧರ್ಮ ಮತ್ತು ಕರ್ಮ ಎರಡೂ ಇರಬೇಕು. ಬರೀ ಕರ್ಮ ಮಾತ್ರ ಮಾಡಿ ಧರ್ಮನ ಮಾಡಲಿಲ್ಲ ಅಂತ ಹೇಳಿದರೆ ಅದು ಸಾಕಾಗುತ್ತಾ? ಅದು ಕರ್ಮ ಹೇಳೋದು ಧರ್ಮಕ್ಕೆ ಪೂರಕವಾಗಿರಬೇಕು. ಧರ್ಮ ಬೇರೆ ಕರ್ಮ ಬೇರೆ ಆದರೆ ಅದಕ್ಕೆ ಅರ್ಥ ಇರೋದಿಲ್ಲ. ಯಾವುದೇ ಒಂದು ವರ್ಗದವರಿಗೆ, ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಧರ್ಮಕ್ಕೆ, ಯಾವುದೇ ಒಂದು ಏರಿಯಾಕ್ಕೆ ಸೀಮಿತವಾದದ್ದು ಅಲ್ಲ. ಇದು ಯೂನಿವರ್ಸಲ್ ಸಬ್ಜೆಕ್ಟ್, ಇದು ಯೂನಿವರ್ಸಲ್.